ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಇದು ತುಂಬ ದೀರ್ಘವಾದಂತಹ ಅಧ್ಯಾಯ ಆಗಿರೋದ್ರಿಂದ ಹೆಚ್ಚು ಗಮನ ಹರಿಸಬೇಕಾಗುತ್ತೆ ಇಲ್ಲೂ ಕೂಡ ನಾವು ಎರಡು ಅಂಶಗಳನ್ನು ನಾವು ತಗೋಬೇಕು ನಾವು ಹೇಗೆ ನಾವು ಪ್ರತಿ ಚಾಪ್ಟ್ರಲ್ಲಿ ಎರಡು ಭಾಗ ಆಗಿದ್ರೆ ನಮಗೆ ಸುಲಭ ಅನಿಸುತ್ತೆ ಮೊದಲನೇದಾಗಿ ನಾವು ಕಾರ್ಬನ್ನ ಸಂಯುಕ್ತಗಳಲ್ಲಿ ಕಾರ್ಬನ್ನ ಗುಣಗಳು ಮತ್ತು ಅವುಗಳ ವಿಧಗಳ ಬಗ್ಗೆ ತಿಳ್ಕೊತಾ ಹೋಗ್ತೀವಿ ಕಾರ್ಬನ್ನ ವಿಶೇಷ ಗುಣ ಅದರ ಬಗ್ಗೆ ತಿಳ್ಕೊಬೇಕು ಕಾರ್ಬನ್ನ ವಿಶೇಷ ಗುಣಗಳನ್ನು ನಾವು ನೋಡಿದಾಗ ಕೆಟನೀಕರಣ ಸಮಾಂಗತೆ ಚತುರ್ವೇಲೆನ್ಸಿ ಮತ್ತು ಸಹವೇಲೆನ್ಸಿ ಗುಣ ಸಹವೇಲೆನ್ಸಿ ಸಂಯುಕ್ತಗಳನ್ನು ಉಂಟು ಮಾಡ್ತಕ್ಕಂತಹ ಗುಣ ಇದರ ಬಗ್ಗೆ ತುಂಬ ಹೇಳುವಂಥ ಅಗತ್ಯತೆ ಇಲ್ಲ ಕೆಟನೀಕರಣ ಅನ್ನೋದು ಕಾರ್ಬನ್ ತನ್ನ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಉದ್ದನೆಯ ಸರಪಳಿಯನ್ನು ಉಂಟು ಮಾಡ್ತಕ್ಕಂಥ ಕ್ರಿಯೆಗೆ ಕೆಟನೀಕರಣ ಅಂತ ಕರಿತೀವಿ ಅದರಲ್ಲಿ ನೇರ ಸರಪಳಿ ಇದೆ ಕವಲು ಸರಪಳಿ ಇದೆ ಉಂಗುರ ಸರಪಳಿ ಇದೆ ಅದರ ಬಗ್ಗೆ ತಿಳ್ಕೊಬೇಕು ಸಮಾಂಗತೆ ಅಥವಾ ಐಸೋಮರಿಸಮ್ ಅಂತ ಕರಿತೀವಿ ಇದು ಸಮಾಂಗತೆ ಅನ್ನೋದು ಇದರಲ್ಲಿ ವಿಶೇಷವಾದಂತಹ ಗುಣ ಆಗಿದೆ ಸಮಾಂಗತೆ ಇರೋದರಿಂದ ಇದರಲ್ಲಿ ಪ್ಲೆಂಟಿ ಆಪ್ ಅಂದರೆ ಹಲವಾರು ಸಂಯುಕ್ತಗಳನ್ನು ಉತ್ಪತ್ತಿ ಮಾಡೋದಕ್ಕೆ ಸಾಧ್ಯ ಆಗಿದೆ ಸಮಾಂಗತೆ ಅನ್ನೋದು ಅಣುಸೂತ್ರ ಒಂದೇ ಇರುತ್ತೆ ರಚನಾ ಸೂತ್ರ ಬೇರೆ ಬೇರೆ ಇದ್ದರೆ ಅದನ್ನು ಸಮಾಂಗತೆ ಅಂತ ಕರಿತೀವಿ ಚತುರ್ವೇಲೆನ್ಸಿ ಕಾರ್ಬನ್ ತನ್ನ ಎಕ್ಸೈಟೆಡ್ ಸ್ಟೇಟಲ್ಲಿ ಅತ್ಯಂತ ಹೊರಕವಚದಲ್ಲಿ ನಾಲ್ಕು ಎಲೆಕ್ಟ್ರಾನ್ಗಳನ್ನು ಹೊಂದಿರೋದರಿಂದ ಚತುರ್ವೇಲೆನ್ಸಿಯ ಗುಣವನ್ನು ಹೊಂದಿರತಕ್ಕಂಥದ್ದು ಮತ್ತು ಕಾರ್ಬನ್ ತನ್ನ ಇತರೆ ಕಾರ್ಬನ್ನೊಂದಿಗೆ ಸಹವೇಲೆನ್ಸಿ ಗುಣವನ್ನು ಹೊಂದಿರ್ತಾ ಅಂದರೆ ಸಹವೇಲೆನ್ಸಿ ಬಂಧವನ್ನು ಮಾಡ್ತಕ್ಕಂಥ ಗುಣ ಇರತಕ್ಕಂಥದ್ದು ಕೂಡ ಇದಕ್ಕೆ ವಿಶೇಷವಾಗಿರೋದು ಅಂತ ತಿಳ್ಕೊಂಡಿದ್ದೀವಿ ಇದನ್ನು ನಂತರ ನಾವು ಈ ಒಂದು ಅಧ್ಯಾಯದಲ್ಲಿ ಚುಕ್ಕಿ ರಚನೆಯನ್ನು ಬರೆಯುವಂತಹ ವಿಧಾನವನ್ನು ತಿಳ್ಕೊಬೇಕು ಸಂಯುಕ್ತಗಳಿಗೆ ಚುಕ್ಕಿ ರಚನೆಯನ್ನು ಬರೆಯುವಂತಹ ವಿಧಾನ ಅದು ಸುಲಭ ವಿಧಾನ ಇದೆ ಈಗ ನಾನು ಒಂದು ಉದಾಹರಣೆ ತಗೋತಾ ಇದ್ದೀನಿ ಸಿ ಟು ಹೆಚ್ ಟು ಅಂತ ಇದೆ ಈಥೀನ್ ಅಂದಾಗ ಕಾರ್ಬನ್ ಎರಡು ಪರಮಾಣುಗಳಿವೆ ಸಿ ಟು ಹೆಚ್ ಫೋರ್ ಈಥೀನ್ ಅಂದರೆ ಸಿ ಟು ಹೆಚ್ ಫೋರ್ ಹೈಡ್ರೋಜನ್ನ ನಾಲ್ಕು ಪರಮಾಣುಗಳಿವೆ ಇದು ಈಥೀನ್ ಆಗಿರೋದ್ರಿಂದ ಡಬಲ್ ಬಾಂಡ್ ಇದೆ ಆಲ್ಕೀನ್ ಈಗ ಇದಕ್ಕೆ ಚುಕ್ಕಿ ರಚನಾ ಸೂತ್ರ ಬರೀಬೇಕು ಈಗ ಒಂದು ನಾವು ಬಂಧ ಇದೆ ಬಂಧವನ್ನು ತೆಗೆದಾಕಿದಾಗ ಆ ಕಡೆ ಒಂದು ಈ ಕಡೆ ಒಂದು ಸಿಗುತ್ತೆ ನಮಗೆ ಇಲ್ಲೂ ಕೂಡ ಒಂದೊಂದು ಬಂಧಕ್ಕೂ ಕೂಡ ಎರಡೆರಡು ಈಗ ಈ ಕಾರ್ಬನ್ಗೆ ಅಷ್ಟಕ ವಿನ್ಯಾಸವನ್ನು ಹೊಂದೋದಕ್ಕೆ ನೋಡಿ ಎಂಟು ಎರಡು ನಾಲ್ಕು ಆರು ಎಂಟು ಎಲೆಕ್ಟ್ರಾನ್ಗಳಿದೆ ಈ ಕಾರ್ಬನ್ಗೂ ಕೂಡ ಎಂಟು ಎಲೆಕ್ಟ್ರಾನ್ಗಳು ಸಿಗುತ್ತೆ ಈಗ ನಾವು ಸುಲಭವಾಗಿ ಮೊದಲು ಅದನ್ನು ರಾಸಾಯನಿಕ ಅಂದರೆ ಅದರ ರಚನಾ ಸೂತ್ರವನ್ನು ಬರೆದು ಆ ಬಂಧಗಳು ಒಂದು ಬಂಧವನ್ನು ಎರಡು ಚುಕ್ಕಿಗಳಾಗಿ ವಿಭಾಗ ಮಾಡಿದ್ರೆ ಅವುಗಳ ಚುಕ್ಕಿ ರಚನಾ ಸೂತ್ರ ಬರುತ್ತೆ ಇದು ಸುಲಭವಾದಂತಹ ವಿಧಾನ ಕೂಡ ಇದನ್ನು ಕೂಡ ನೀವು ಗಮನಹರಿಸಬೇಕು ನಂತರ ನಾವು ಅನುರೂಪ ಶ್ರೇಣಿ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇರುತ್ತೆ ಅನುರೂಪ ಶ್ರೇಣಿ ಅನುರೂಪ ಶ್ರೇಣಿ ಅನ್ನೋದು ಹಳೆ ಅಧ್ಯಾಯಗಳ ಹಳೆ ಪುಸ್ತಕದಲ್ಲಿ ಒಂದು ರೀತಿ ಈ ಒಂದು ಪುಸ್ತಕದಲ್ಲಿ ಒಂದು ರೀತಿ ಕೊಟ್ಟಿದೆಯಲ್ಲ ಅಂತೇಳಿ ಕನ್ಫ್ಯೂಸ್ ಬೇಡ ಒಂದೇ ಒಂದು ಕ್ರಿಯಾ ಗುಂಪು ಕಾರ್ಬನ್ನ ಸರಪಳಿಯಲ್ಲಿರ್ತಕ್ಕಂತಹ ಹೈಡ್ರೋಜನನ್ನು ಸ್ಥಾನಪಲ್ಲಟಗೊಳಿಸ್ತಕ್ಕಂತಹ ಸಂಯುಕ್ತಗಳ ಸರಣಿ ಯಾವುದಾದ್ರೂ ಒಂದು ಕ್ರಿಯಾ ಗುಂಪು ಆ ಒಂದು ಕಾರ್ಬನ್ನ ಸರಪಳಿಯಲ್ಲಿ ಹೈಡ್ರೋಜನನ್ನು ಸ್ಥಾನಪಲ್ಲಟಗೊಳಿಸಿ ಅಂತಹ ಸಂಯುಕ್ತಗಳ ಸರಣಿಯನ್ನು ನಾವು ಅನುರೂಪ ಶ್ರೇಣಿ ಅಂತ ಕರಿತೀವಿ ಉದಾಹರಣೆಗೆ ನಮಗೆ ಆಲ್ಕೇನ್ಗಳನ್ನು ತಗೊಂಡಾಗ ಆಲ್ಕೇನ್ಗಳು ಈಗ ಸಿ ಎಚ್ ಫೋರ್ ಸಿ ಟು ಹೆಚ್ ಸಿಕ್ಸ್ ಸಿ ತ್ರೀ ಹೆಚ್ ಏಟ್ ನೋಡಿ ಇಲ್ಲಿ ಈ ಎಲ್ಲದರಲ್ಲಿ ನಾವು ಕ್ಲೋರಿನ್ ಅನ್ನೋದು ಒಂದು ಕ್ರಿಯಾ ಗುಂಪಾದರೆ ಇದರಲ್ಲಿ ಸಿ ಎಚ್ ಫೋರ್ ಅನ್ನೋದರಲ್ಲಿ ಒಂದು ಹೈಡ್ರೋಜನನ್ನು ಇದು ಸ್ಥಾನಾಂತರಗೊಳಿಸುತ್ತೆ ಇಲ್ಲೂ ಕೂಡ ಒಂದು ಹೈಡ್ರೋಜನನ್ನು ಸ್ಥಾನಾಂತರಗೊಳಿಸ್ಬೋದು ಇಲ್ಲೂ ಕೂಡ ಕ್ಲೋರಿನ್ನೇ ಒಂದು ಹೈಡ್ರೋಜನನ್ನು ಸ್ಥಾನ ಅಂದರೆ ಒಂದೇ ಕ್ರಿಯಾ ಗುಂಪು ಕಾರ್ಬನ್ ಸರಪಳಿಯಲ್ಲಿ ಒಂದು ಹೈಡ್ರೋಜನನ್ನು ತೆಗೆದಾಕುತ್ತೆ ಇವೆಲ್ಲದರಲ್ಲೂ ಸೇಮ್ ಇರುತ್ತೆ ಮತ್ತು ಇದರಲ್ಲಿ ಇನ್ನೊಂದು ವಿಶೇಷತೆ ಏನು ಯಾವುದಾದ್ರೂ ಎರಡು ಸಂಯುಕ್ತಗಳ ನಡುವಿನ ವ್ಯತ್ಯಾಸ ಸಿ ಎಚ್ ಟು ಆಗಿರುತ್ತೆ ಈಗ ನೋಡಿ ಕಾರ್ಬನ್ ಎರಡಿದೆ ಇಲ್ಲಿ ಕಾರ್ಬನ್ ಒಂದಿದೆ ಅಂದರೆ ಡಿಫ್ರೆನ್ಸ್ ಒಂದು ಸಿ ಇಲ್ಲಿ ಆರು ಹೈಡ್ರೋಜನ್ ಇದೆ ನಾಲ್ಕು ಹೈಡ್ರೋಜನ್ ಇವೆರಡರ ವ್ಯತ್ಯಾಸ ಎರಡು
ಇದರ ಮೂಲಕನೂ ಕೂಡ ಬರಿಬಹುದು ಎರಡು ಸಂಯುಕ್ತಗಳ ನಡುವಿನ ವ್ಯತ್ಯಾಸ CH2 ಆಗಿದ್ರೆ ಅಂತ ಒಂದು ಸಂಯುಕ್ತಗಳ ಸರಣಿಯನ್ನ ಅನುರೂಪ ಶ್ರೇಣಿ ಅಂತ ಕರೀತೀವಿ ನಿಮಗೆ ಹಲವಾರು ಸಂಯುಕ್ತಗಳನ್ನು ಕೊಟ್ಟು ಅನುರೂಪ ಶ್ರೇಣಿ ಇರತಕ್ಕಂತದನ್ನ ಪ್ರತ್ಯೇಕ ಮಾಡಿ ಅಂತ ಕೂಡ ಕೇಳಬಹುದು ಇನ್ನೇಗಾಗ್ಲೇ ನಾವು ಚರ್ಚೆ ಮಾಡಿದ ಹಾಗೆ ಸಮಾಂಗತೆ ಅನ್ನೋದು ತುಂಬಾ ಮುಖ್ಯವಾಗಿ ಇರತಕ್ಕಂತದ್ದು ಸಿಂಪಲ್ ಆಗಿದೆ ಇದು ಒಂದೇ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಅದರಲ್ಲಿ ಅಣುಸೂತ್ರ ಒಂದೇ ಆಗಿರುತ್ತೆ ರಚನಾ ಸೂತ್ರ ಬೇರೆ ಬೇರೆ ಇದ್ದರೆ ಅದನ್ನು ಸಮಾಂಗಿಗಳು ಸಮಾಂಗತೆ ಅಂತ ಕರೀತೀವಿ ಉದಾಹರಣೆಗೆ ಅಲ್ಲಿ ಬ್ಯೂಟೇನ್ ಐಸೋಬ್ಯೂಟೇನ್ ಕೊಟ್ಟಿದ್ದಾರೆ ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ನ ಅಣುಸೂತ್ರ ಮತ್ತು ರಚನಾ ಸೂತ್ರವನ್ನು ನಾವು ಕಲ್ತ್ಕೋಬೇಕಾಗುತ್ತೆ ಟೈಮ್ ಮಾಡಿ ಅದನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿ ಇದು ನಮಗೆ ಸಮಾಂಗತೆ ಮತ್ತು ಅನುರೂಪ ಶ್ರೇಣಿ ಇವುಗಳ ಬಗ್ಗೆ ತಿಳ್ಕೊಂಡಂಗಾಯ್ತು ನಾವು ಕಾರ್ಬನ್ನ ಸಂಯುಕ್ತಗಳನ್ನು ನಾವು ವಿಧಗಳಾಗಿ ಮಾಡಿದಾಗ ಇವುಗಳನ್ನು ನಾವು ತಿಳ್ಕೊಬೇಕಾಗತ್ತೆ ಇಲ್ಲಿ ಮೊದಲಿಗೆ ನಾವು ಪರ್ಯಾಪ್ತ ಹೈಡ್ರೋಕಾರ್ಬನ್ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಪರ್ಯಾಪ್ತ ಹೈಡ್ರೋಕಾರ್ಬನ್ ಅನ್ನೋದು ಕಾರ್ಬನ್ ಕಾರ್ಬನ್ ನಡುವೆ ಏಕಬಂಧ ಇದ್ದರೆ ಅದನ್ನು ನಾವು ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ಕರಿತೀವಿ ಅಪರ್ಯಾಪ್ತದಲ್ಲಿ ಕಾರ್ಬನ್ ಕಾರ್ಬನ್ ನಡುವೆ ದ್ವಿಬಂಧ ಇರಬಹುದು ಕಾರ್ಬನ್ ಕಾರ್ಬನ್ ನಡುವೆ ತ್ರಿಬಂಧ ಇರಬಹುದು ಇವನ್ನ ನಾವು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ಕರಿತೀವಿ ಏಕಬಂಧ ಇದ್ರೆ ಅದನ್ನು ನಾವು ಆಲ್ಕೇನ್ ಅಂತ ಕರಿತೀವಿ ದ್ವಿಬಂಧ ಇದ್ರೆ ಅದನ್ನು ನಾವು ಆಲ್ಕೀನ್ ಅಂತ ಕರಿತೀವಿ ತ್ರಿಬಂಧ ಇದ್ರೆ ಅದನ್ನು ನಾವು ಆಲ್ಕೈನ್ ಅಂತ ಕರಿತೀವಿ ಇವುಗಳ ಸಾಮಾನ್ಯ ಅಣುಸೂತ್ರ ಕಲ್ತ್ಕೊಂಡ್ರೆ ಎಲ್ಲ ಅಣುಸೂತ್ರಗಳನ್ನು ಅಥವಾ ರಚನಾ ಸೂತ್ರವನ್ನು ಬರೆಯೋದಕ್ಕೆ ಈಸಿ ಆಗುತ್ತೆ ಇದರ ಸಾಮಾನ್ಯ ಅಣುಸೂತ್ರ ಸಿ ಎನ್ ಎಚ್ ಟು ಎನ್ ಪ್ಲಸ್ ಎರಡು ಆಲ್ಕಿಂದು ಸಿ ಎನ್ ಎಚ್ ಟು ಎನ್ ಆಲ್ಕೈಂದು ಸಿ ಎನ್ ಎಚ್ ಟು ಎನ್ ಮೈನಸ್ ಎರಡು ಇದರ ಆಧಾರದ ಮೇಲೆ ನಾವು ಅವುಗಳ ಅಣುಸೂತ್ರ ಮತ್ತು ರಚನಾ ಸೂತ್ರಗಳನ್ನು ಬರಿಬೋದು ಇದರ ಜೊತೆಗೆ ಮತ್ತೆರಡು ಉದಾಹರಣೆಗಳನ್ನು ನಾವು ನೋಡ್ತೀವಿ ಒಂದು ಆಲಿಸೈಕ್ಲಿಕ್ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ ಉದಾಹರಣೆಗೆ ಹೆಕ್ಸೇನ್ ಕೊಟ್ಟಿ ಸೈಕ್ಲೋಹೆಕ್ಸೇನ್ ಕೊಟ್ಟಿದ್ದಾರೆ ಅದರ ಬಗ್ಗೆ ನೀವು ತಿಳ್ಕೋಬೇಕಾಗತ್ತೆ ಸೈಕ್ಲೋ ಹೆಕ್ಸೇನ್ ನೋಡಿ ಇದು ಉಂಗುರ ರಚನೆಯನ್ನು ಹೊಂದಿರತಕ್ಕಂತಹ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ ಪರ್ಯಾಪ್ತ ಇದರಲ್ಲಿ ಏಕಬಂಧ ಮಾತ್ರ ಇರುತ್ತೆ ಸೈಕ್ಲೋಹೆಕ್ಸೇನ್ನ ಅಣುಸೂತ್ರ ಸಿ ಸಿಕ್ಸ್ ಎಚ್ ಟ್ವೆಲ್ ಇದಾದ ನಂತರ ಮತ್ತೊಂದು ಮುಖ್ಯವಾದಂತಹ ಒಂದು ಸಂಯುಕ್ತವನ್ನು ನೀವು ತಿಳ್ಕೋಬೇಕಿದ್ರಲ್ಲಿ ಅದೇ ಬೆಂಜಿನ್ ಬೆಂಜಿನ್ ಅನ್ನೋದು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಬೆಂಜಿನ್ ಅನ್ನೋದು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಅದರ ಅಣುಸೂತ್ರ ಸಿ ಸಿಕ್ಸ್ ಎಚ್ ಸಿಕ್ಸ್ ಇದರಲ್ಲಿ ಏಕಬಂಧ ಮತ್ತು ದ್ವಿಬಂಧ ಎರಡೂ ಇರುತ್ತೆ ಸುಲಭವಾಗಿ ಬರೀಬೋದು ನೀವು ಒಂದರಲ್ಲಿ ಏಕಬಂಧ ಇದ್ದರೆ ಮತ್ತೊಂದರಲ್ಲಿ ಎರಡು ದ್ವಿಬಂಧ ಇರುತ್ತೆ ಮತ್ತೊಂದು ಏಕಬಂಧ ದ್ವಿಬಂಧ ಏಕಬಂಧ ದ್ವಿಬಂಧ ಪ್ರತಿಯೊಂದು ಕೂಡ ಹೈಡ್ರೋಜನ್ ಹೀಗೆ ಬೆಂಜಿನ್ನ ರಚನಾ ಸೂತ್ರ ಮತ್ತು ಅಣುಸೂತ್ರ ಬರೀರಿ ಅಂತ ಕೇಳಿದ್ರೆ ಸುಲಭ ಆಗುತ್ತೆ ಇದಕ್ಕೂ ಮತ್ತು ಸೈಕ್ಲೋಹೆಕ್ಸೇನ್ಗೂ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ ಅಲ್ಲೂ ಕಾರ್ಬನ್ ಆರ್ ಇರುತ್ತೆ ಆದರೆ ಹೈಡ್ರೋಜನ್ ಹನ್ನೆರಡು ಇರುತ್ತೆ ಇಲ್ಲಿ ಕಾರ್ಬನ್ ಆರ್ ಇರುತ್ತೆ ಹೈಡ್ರೋಜನ್ ಆರ್ ಇರುತ್ತೆ ಇಲ್ಲಿ ಏಕಬಂಧ ದ್ವಿಬಂಧ ಎರಡು ಇರುತ್ತೆ ಅಲ್ಲಿ ಏಕಬಂಧ ಮಾತ್ರ ಇರುತ್ತೆ ನಂತರ ನಾವು ಕಾರ್ಬನ್ ಅನ್ನು ಹೆಸರಿಸುವಂತಹ ಪದ್ಧತಿಯಲ್ಲಿ ಕ್ರಿಯಾ ಗುಂಪುಗಳು ಮತ್ತು ಕ್ರಿಯಾ ಗುಂಪುಗಳು ಬಂದಾಗ ಅವುಗಳ ಹೆಸರು ಏನಾಗುತ್ತೆ ಅಂತ ತಿಳ್ಕೋಬೇಕಾದ್ರೆ ಕೆಲವು ಅಂಶಗಳನ್ನು ನೋಡುವ ಮತ್ತು ಒಂದಾಗಿ ಹ್ಯಾಲೋಜನ್ ಹ್ಯಾಲೋಜನ್ಗಳಿದ್ರೆ ಏನು ಮಾಡಬೇಕು ಆಲ್ಕೋಹಾಲ್ ಆಲ್ಕೋಹಾಲ್ ಇದ್ರೆ ಹೇಗೆ ಗುರುತಿಸಬೇಕು ಆಲ್ಡಿಹೈಡ್ ಇದ್ರೆ ಹೇಗೆ ಗುರುತಿಸಬೇಕು ಅಂದರೆ ಹೆಸರಿಸೋದು ಕೀಟೋನ್ ಗುಂಪಿದ್ರೆ ಹೇಗೆ ಗುರುತಿಸಬೇಕು ಕಾರ್ಬಾಕ್ಸಿಲಿಕ್ ಗುಂಪಿದ್ರೆ ಹೇಗೆ ಗುರುತಿಸಬೇಕು ಅಂತೇಳಿ ಇದು ನೋಡಿದಾಗ ನಾವು ಇದು ಹ್ಯಾಲೋಜನ್ ಇದ್ರೆ ಎರಡೇ ಇರುತ್ತೆ ಕ್ಲೋರಿನ್ ಅಥವಾ ಬ್ರೋಮಿನ್ ಅನ್ನ ಉದಾಹರಣೆ ಕೊಟ್ಟಿದ್ದಾರೆ ಅಲ್ಲಿ ನಾವು ಕ್ಲೋರೋ ಅಥವಾ ಬ್ರೋಮೋ ಅನ್ನುವಂತಹ ಪದವನ್ನು ನಾವು ಪ್ರಿಫಿಕ್ಸ್ ಆಗಿ ಇಟ್ಕೊಂಡ್ರೆ ಸಾಕು ಉದಾಹರಣೆಗೆ ಪ್ರೋಪೇನ್ ಅಂತ ಇದ್ರೆ ಕ್ಲೋರಿನ್ ಇದ್ರೆ ಕ್ಲೋರೋಪ್ರೋಪೇನ್ ಬ್ರೋಮ್ ಇದ್ರೆ ಬ್ರೋಮೋಪ್ರೋಪೇನ್ ಆಗುತ್ತೆ ಇನ್ನು ಆಲ್ಕೋಹಾಲ್ ಇದ್ರೆ ಓ ಎಚ್ ಗುಂಪಿರುತ್ತೆ
OH ಗುಂಪಿದ್ರೆ ಆಲ್ ಅನ್ನುವಂತ ಅಂತ್ಯ ಪ್ರತ್ಯಯವನ್ನು ಸೇರಿಸ್ಕೋಬೇಕು ಆಲ್ಡಿಹೈಡ್ ಇದ್ರೆ CHO ಗುಂಪಿರುತ್ತೆ ಆಲ್ ಅನ್ನುವಂತ ಪದವನ್ನು ಸೇರಿಸ್ಕೋಬೇಕು ಕೀಟೋನ್ ಇದ್ರೆ CO ಗುಂಪಿರುತ್ತೆ ಇದಕ್ಕೆ ನಾವು ಓನ್ ಅನ್ನುವಂತ ಅಂತ್ಯ ಪ್ರತ್ಯಯವನ್ನು ಸೇರಿಸ್ಕೋತೀವಿ ಕಾರ್ಬಾಕ್ಸಿಲಿಕ್ ಆಮ್ಲ ಇದ್ರೆ COOH ಗುಂಪಿರುತ್ತೆ ಇದಕ್ಕೆ ಓಯಿಕ್ ಆಮ್ಲ ಅನ್ನುವಂತ ಅಂತ್ಯ ಪ್ರತ್ಯಯವನ್ನು ಸೇರಿಸ್ಕೋತೀವಿ ಈಗ ಉದಾಹರಣೆಯನ್ನ ನಾವು ಪ್ರೋಪೇನ್ ಅಂತ ತಗೊಳ್ಳೋದಾದ್ರೆ ಇದು ಪ್ರೋಪೇನ್ ಆಗಿರುತ್ತೆ ಇದರಲ್ಲಿ ಕ್ಲೋರಿನ್ ಇದ್ರೆ ಒಂದು ಇದು ಕ್ಲೋರೋಪ್ರೋಪೇನ್ ಇದಕ್ಕೆ ನಾವು ಬ್ರೋಮೋ ಬ್ರೋಮಿನ್ ಅನ್ನೋದಿದ್ರೆ ಅದು ಬ್ರೋಮೋ ಪ್ರೋಪೇನ್ ಆಗುತ್ತೆ ಇದಕ್ಕೆ ನಾವು ಒಂದರಲ್ಲೇ ತೋರಿಸ್ತಾ ಇದ್ದೀನಿ ಪ್ರೋಪೇನ್ ಇದೆ OH ಗುಂಪಿದ್ರೆ ಕೊನೆಯಲ್ಲಿ ನಮಗೆ OH ಗುಂಪಿದ್ರೆ ಅದು ಪ್ರೊಪೆನಾಲ್ ಪ್ರೊಪೆನಾಲ್ ಅಂತ ಬರಿತೀವಿ ಇದನ್ನ ನೋಡಿ ಪ್ರೊಪೆನಾಲ್ OH ಗುಂಪಿದ್ರೆ ಪ್ರೊಪೆನಾಲ್ ಆಗುತ್ತೆ ಅದನ್ನೇ ನಾವು CHO ಗುಂಪಾದ್ರೆ CHO ಗುಂಪಾದ್ರೆ CHO ಗುಂಪಾದ್ರೆ ಅದನ್ನ ನಾವು ಪ್ರೊಪೆನಾಲ್ ಅಂತ ಕರೀತೀವಿ ಇದೆ ಪ್ರೋಪೇನ್ ಗೆ ನಾವು CO ಗುಂಪು ಇಲ್ಲಿ ಪ್ರಮುಖವಾದಂತ ಒಂದು ಅಂಶವನ್ನು ಗಮನಿಸಬೇಕು ಪ್ರೋಪೇನ್ ಇದೆ ಇದು ಇಲ್ಲಿ ಕೀಟೋನ್ ಗುಂಪು ಬರುವಾಗ ಯಾವಾಗಲೂ ಎರಡು ಕಾರ್ಬನ್ ಗಳ ಮಧ್ಯೆ ಬರುತ್ತೆ O ಗುಂಪು ಕೀಟೋನ್ ಗುಂಪು ಇದನ್ನ ನಾವು ಪ್ರೋಪೆನೋನ್ ಅಂತ ಕರೀತೀವಿ ಪ್ರೋಪೆನೋನ್ ಪ್ರೊಪೆನೋನ್ ಅಂತ ಕರೀತೀವಿ ಇಲ್ಲಿ ನಾವು ನೋಡಿ ಆಲ್ಕೋಹಾಲ್ ಮತ್ತು ಆಲ್ಡಿಹೈಡ್ ಕ್ರಿಯಾ ಗುಂಪುಗಳನ್ನು ಕೊನೆ ಭಾಗದಲ್ಲಿ ಸೇರಿಸ್ತೀವಿ ಕೀಟೋನ್ ಗುಂಪನ್ನು CO ಗುಂಪನ್ನು ಎರಡು ಕಾರ್ಬನ್ಗಳ ಮಧ್ಯ ಸೇರಿಸಿದ್ದೀವಿ ಅದು ಪ್ರೊಪೆನೋನ್ ಆಗುತ್ತೆ ಅದೇ ರೀತಿ ನಾವು ಕಾರ್ಬಾಕ್ಸಿಲಿಕ್ ಆಮ್ಲಗಳನ್ನು ನೋಡಿದಾಗ ಇಲ್ಲಿ ಪ್ರೊಪೇನ್ ಇದೆ ಪ್ರೊಪೇನ್ಗೆ ಕೊನೆ ಭಾಗದಲ್ಲಿ COOH ಪ್ರೊಪೆನೋಯಿಕ್ ಆಮ್ಲ ಅಂತ ಕರಿತೀವಿ ಪ್ರೊಪೆನೋಯಿಕ್ ಆಮ್ಲ ನೋಡಿ ಈ ಭಾಗ ತುಂಬ ಮುಖ್ಯ ನಿಮಗೆ ಇದರ ಬಗ್ಗೆ ಖಂಡಿತ ಪ್ರಶ್ನೆಗಳು ಬರುತ್ತೆ ಇಲ್ಲಿ ನಿಮಗೆ ಆ ಒಂದು ಕ್ರಿಯಾ ಗುಂಪುಗಳ ಹೆಸರು ಕ್ರಿಯಾ ಗುಂಪುಗಳ ಒಂದು ಸಂಕೇತಗಳು ಕ್ರಿಯಾ ಗುಂಪುಗಳನ್ನು ಸೇರಿಸಿದಾಗ ಯಾವ ಅಂತ್ಯ ಪ್ರತ್ಯಯ ಅಥವಾ ಪೂರ್ವ ಪ್ರತ್ಯಯ ಬರುತ್ತೆ ಅಂತ ಗೊತ್ತಿದ್ರೆ ಪೂರ್ಣವಾಗಿ ಎಲ್ಲ ಒಂದು ಸಂಯುಕ್ತಗಳನ್ನು ನಾವು ಹೆಸರಿಸ್ಬೋದು ಇದು ಒಂದನೇ ಭಾಗ ಎರಡನೇ ಭಾಗ ನೋಡಿದಾಗ ಕಾರ್ಬನ್ ಸಂಯುಕ್ತಗಳ ಗುಣಗಳು ಕಾರ್ಬನ್ ಸಂಯುಕ್ತಗಳ ಗುಣಗಳನ್ನು ತೆಗೆದುಕೊಂಡಾಗ ಮೊದಲಿಗೆ ದಹನ ಕ್ರಿಯೆ ನೋಡಿ ದಹನ ಕ್ರಿಯೆ ನಿಮಗೆಲ್ಲ ಗೊತ್ತಿದೆ ಆಕ್ಸಿಜನ್ ಜೊತೆ ವರ್ತಿಸಿ ಅದು ಆಕ್ಸೈಡ್ಗಳನ್ನು ಉತ್ಪತ್ತಿ ಮಾಡ್ತಕ್ಕಂಥದ್ದು ಈ ಉದಾಹರಣೆಗೆ ನಾವು ಕಾರ್ಬನ್ ಆಕ್ಸಿಜನ್ ಜೊತೆ ವರ್ತಿಸಿದ್ರೆ ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ ಮೀಥೇನ್ CH4 ಇದೆ ಇದು ಆಕ್ಸಿಜನ್ ಜೊತೆ ವರ್ತಿಸಿದ್ರೆ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು ಮತ್ತು ಶಕ್ತಿ ಉತ್ಪತ್ತಿಯಾಗುತ್ತೆ ಇದು ದಹನ ಕ್ರಿಯೆಗೆ ಉದಾಹರಣೆಗಳು ನೀವು ಇನ್ನೂ ಹೆಚ್ಚಿನ ಉದಾಹರಣೆಗಳನ್ನು ನಾವು ಕಲ್ತ್ಕೋಬೋದು ಇದನ್ನು ಬಿಟ್ಟರೆ ನೆಕ್ಸ್ಟ್ ನಾವು ಉತ್ಕರ್ಷಣೆ ಉತ್ಕರ್ಷಣೆ ಅನ್ನೋದನ್ನು ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ ಆಕ್ಸಿಜನನ್ನು ಸೇರಿಸ್ತಕ್ಕಂಥ ಕ್ರಿಯೆ ಇಲ್ಲಿ ಎಥನಾಲ್ನ ಉದಾಹರಣೆ ಕೊಟ್ಟಿದ್ದಾರೆ ಅದನ್ನೇ ಕಲಿಬೇಕು ನಾವು ಎಥನಾಲ್ CH3 CH2 OH ಈ ಎಥನಾಲ್ ಅನ್ನೋದು ಪೊಟಾಷಿಯಂ ಪರಮ್ಯಾಂಗನೇಟ್ ಅಥವಾ ಪೊಟಾಷಿಯಂ ಡೈಕ್ರೋಮೇಟ್ನ ಒಂದು ಆಕ್ಸಿಡೈಸಿಂಗ್ ಏಜೆಂಟ್ಗಳವು ಉತ್ಕರ್ಷಣಕಾರಿಗಳಾದಂತಹ ಪೊಟಾಷಿಯಂ ಪರಮ್ಯಾಂಗನೇಟ್ ಅಥವಾ ಪೊಟಾಷಿಯಂ ಡೈಕ್ರೋಮೇಟ್ನ ಒಂದು ಇದರಲ್ಲಿ ಜೊತೆಯಲ್ಲಿ ಅದು ಎಥನಾಲ್ ಅನ್ನೋದು ಎಥನೋಯಿಕ್ ಆಮ್ಲ CH3COOH ಪ್ಲಸ್ H2O ಆಗುತ್ತೆ ಇಲ್ಲಿ ಒಂದು ಆಕ್ಸಿಜನ್ ಹೆಚ್ಚಿಗೆ ಸೇರ್ಪಡೆಯಾಗಿರೋದ್ರಿಂದ ನಾವು ಉತ್ಕರ್ಷಣ ಕ್ರಿಯೆ ಅಂತ ಹೇಳ್ಬೋದು ಇದರ ಬಗ್ಗೆ ಪ್ರಶ್ನೆಗಳು ಬರ್ಬೋದು ನಂತರ ನಾವು ಸಂಕಲನ ಕ್ರಿಯೆ ಅಡಿಷನ್ ರಿಯಾಕ್ಷನ್ ನೋಡಿ ಇಲ್ಲಿ ಅಡಿಷನ್ ರಿಯಾಕ್ಷನ್ ಸಂಕಲನ ಕ್ರಿಯೆಗೂ ಆದೇಶನ ಕ್ರಿಯೆಗೂ ವ್ಯತ್ಯಾಸ ಇದೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಸಂಕಲನ ಕ್ರಿಯೆಗೆ ಹೈಡ್ರೋಜನೀಕರಣ ಅಂದರೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ನಿಕ್ಕಲ್ನಂತಹ ಒಂದು ಕ್ರಿಯಾವರ್ಧಕದ ಸಮ್ಮುಖದಲ್ಲಿ
ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿ ಉತ್ಪತ್ತಿಯಾಗ್ತಕ್ಕಂತಹ ಒಂದು ವಿಧಾನ. ಇಲ್ಲಿ ನಾವು ಒಂದು ಉದಾಹರಣೆ ತಗೊಂಡಿದ್ವಿ. ಇಲ್ಲಿ ಒಂದು ಆಲ್ಕೀನ್ ಇದೆ ನೋಡಿ, ಇದು ನಿಕ್ಕಲ್ನಂತಹ ಒಂದು ಕ್ರಿಯಾವರ್ಧಕದ ಸಹಾಯದಿಂದ ಹೈಡ್ರೋಜನ್ ಅನ್ನು ಹಾಯಿಸಿದಾಗ ನಮಗೆ ಪರ್ಯಾಪ್ತ ಹೈಡ್ರೋಕಾರ್ಬನ್ ಬರುತ್ತೆ. ಎರಡು ಹೈಡ್ರೋಜನ್ಗಳು ಸೇರಿರೋದ್ರಿಂದ ಅಲ್ಲಿ ದ್ವಿಬಂಧವಾಗಿ ಏಕಬಂಧ ಆಗಿದೆ, ಅದು ಪರ್ಯಾಪ್ತ ಹೈಡ್ರೋಕಾರ್ಬನ್. ನೋಡಿ, ಸಂಕಲನ ಸೇರಿಸ್ತಾ ಇರತಕ್ಕಂಥದ್ದು, ಯಾವುದನ್ನೋ ತೆಗೆದು ಯಾವುದನ್ನೋ ಸೇರಿಸ್ತಾ ಇಲ್ಲ, ಹೊಸದಾಗಿ ಸೇರಿಸ್ತಾ ಇರತಕ್ಕಂಥದ್ದು, ಅಡಿಷನ್ ಆಗ್ತಾ ಇದೆ. ಅದಕ್ಕೋಸ್ಕರ ಇದು ಸಂಕಲನ ಕ್ರಿಯೆಗೆ ಉದಾಹರಣೆ. ಅದೇ ರೀತಿ ನೋಡಿ, ಆದೇಶನ ಕ್ರಿಯೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಆ ಪದಗಳಲ್ಲೇ ಅರ್ಥ ಇದೆ ನಿಮಗೆ. ಸಂಕಲನ ಅಡಿಷನ್ ರಿಯಾಕ್ಷನ್ ಮತ್ತು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಅವೆರಡರಲ್ಲೂ ಕೂಡ ಆ ಪದದಲ್ಲೇ ಅರ್ಥ ಇದೆ. ಆದೇಶನ ಕ್ರಿಯೆಗೆ ಉದಾಹರಣೆ, ಸಾಮಾನ್ಯವಾಗಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಕಡಿಮೆ ಕ್ರಿಯಾಶೀಲತೆ ಆದರೂ ಕೂಡ ಹೆಚ್ಚಿನ ಶಕ್ತಿಯ ಸಂದರ್ಭದಲ್ಲಿ, ಉದಾಹರಣೆಗೆ ಸೂರ್ಯನ ಬೆಳಕಿನ ಸಂದರ್ಭದಲ್ಲಿ ಮೀಥೇನ್ ಅನ್ನೋದು ಕ್ಲೋರಿನ್ನ ಜೊತೆ ಸೇರಿ ಮೀಥೈಲ್ ಕ್ಲೋರೈಡ್ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ ಉತ್ಪತ್ತಿಯಾಗುತ್ತೆ. ಇಲ್ಲಿ ನೋಡಿ, ಸಿ ಎಚ್ ಫೋರ್ ಹೈಡ್ರೋಜನ್ ನಾಲ್ಕಿದೆ, ಒಂದು ಹೈಡ್ರೋಜನ್ನ ಬದಲಾಗಿ ಸಬ್ಸ್ಟಿಟ್ಯೂಟ್ ಅಥವಾ ಆದೇಶನ ಆದೇಶವಾಗ್ತಾ ಇದೆ. ಒಂದು ಹೈಡ್ರೋಜನ್ ಹೋಗಿದೆ, ಒಂದು ಕ್ಲೋರಿನ್ ಸೇರಿದೆ. ಆದ್ದರಿಂದ ಇದನ್ನು ನಾವು ಆದೇಶನ ಕ್ರಿಯೆ ಅಂತ ಕರಿತೀವಿ. ಇಲ್ಲಿ ನಮಗೆ ಸಂಕಲನ ಕ್ರಿಯೆಗೆ ಆದೇಶನ ಕ್ರಿಯೆಗೆ ವ್ಯತ್ಯಾಸ ಗೊತ್ತಾಗಲಿ, ಅವೆರಡಕ್ಕೂ ಉದಾಹರಣೆಗಳು ಗೊತ್ತಿರಬೇಕು. ನಂತರ ನಾವು ಎಥನಾಲ್ನ ಗುಣಗಳು, ಈಥೈಲ್ ಆಲ್ಕೋಹಾಲ್ ಅಥವಾ ಎಥನಾಲ್ ಅಂತ ಕರಿತೀವಿ. ಎಥನಾಲ್ ಸಾಮಾನ್ಯವಾಗಿ ಆಲ್ಕೋಹಾಲ್ ಅಂತ ಕರೀತಾರೆ. ಆಲ್ಕೋಹಾಲನ್ನು ನಾವು ಸಾಕಷ್ಟು ಔಷಧಿಗಳಲ್ಲಿ ಬಳಸ್ತೀವಿ. ಕೆಮ್ಮಿನ ಔಷಧಿ, ಟಿಂಕ್ಚರ್ ಆಗ್ತಕ್ಕಂತಹ ಗಾಯಗಳಾದರೆ ಟಿಂಕ್ಚರ್ ಅಯೋಡಿನಲ್ಲಿ, ವಿವಿಧ ದ್ರಾವಕಗಳಾಗಿಯೂ ಕೂಡ ಬಳಸ್ತಾರೆ. ಇದರ ಉಪಯೋಗಗಳನ್ನು ಕೇಳ್ಬೋದು. ಮತ್ತು ಇದೊಂದು ಸಾಮಾನ್ಯ ತಾಪದಲ್ಲಿ ದ್ರವ ರೂಪದಲ್ಲಿ ಇರತಕ್ಕಂತಹ ವಸ್ತು, ಕಡಿಮೆ ದ್ರವನ ಬಿಂದು ಮತ್ತು ಕುದು ಬಿಂದುವನ್ನು ಹೊಂದಿರತಕ್ಕಂಥದ್ದು, ಆವಿಶೀಲ ಗುಣವನ್ನು ಕೂಡ ಹೊಂದಿರುತ್ತೆ. ಜೊತೆಗೆ ಇದನ್ನು ನಾವು ಒಂದು ಅಡಿಕ್ಟ್ ಆಗಿ, ಅಂದರೆ ಆಲ್ಕೋಹಾಲನ್ನು ಮದ್ಯ ಸೇವನೆಯಾಗಿ ಬಳಸ್ತಾರೆ. ಅದು ಮಾಮೂಲು ಬರತಕ್ಕಂತಹ ವಸ್ತು ಆಗಿರುತ್ತೆ. ಅತಿಯಾದ ಸೇವನೆ ಒಂದು ಆರೋಗ್ಯಕ್ಕೆ ಹಾನಿಕರ ಅಥವಾ ಜೀವಕ್ಕೂ ಕೂಡ ಹಾನಿಕರಕ ಆಗಿರುತ್ತೆ. ನಂತರ ನಾವು ಎಥನೋಯಿಕ್ ಆಮ್ಲ, ಎಥನೋಯಿಕ್ ಆಮ್ಲ, ಎಥನೋಯಿಕ್ ಆಮ್ಲವನ್ನು ನಾವು ಸಾಮಾನ್ಯವಾಗಿ ಅಸಿಟಿಕ್ ಆಸಿಡ್ ಅಂತ ಕರಿತೀವಿ. ಅಸಿಟಿಕ್ ಆಸಿಡ್ ಅಂತೇಳಿ ಕಡಿಮೆ ಪರ್ಸೆಂಟೇಜ್ ಇರತಕ್ಕಂತಹ ಒಂದು ಎಥನೋಯಿಕ್ ಆಮ್ಲವನ್ನು ವಿನೆಗರ್ ಆಗಿ ಬಳಸ್ತೀವಿ. ನಾವೆಲ್ಲ ನಾವು ಪಾನಿಪುರಿ, ಗೋಬಿ ಅಥವಾ ಇತ್ಯಾದಿ ಆಹಾರ ಪದಾರ್ಥಗಳನ್ನು ಬಳಸುವಾಗ ನಾವು ವಿನೆಗರನ್ನು ಬಳಸ್ತೀವಿ. ವಿನೆಗರ್ ಅನ್ನೋದು ಒಂದು ಆಹಾರ ಪದಾರ್ಥಗಳ ಸಂರಕ್ಷಕವಾಗಿಯೂ ಕೂಡ ಬಳಸ್ತಾರೆ. ಈ ವಿನೆಗರನ್ನು ಗ್ಲೇಸಿಯಲ್ ಅಸಿಟಿಕ್ ಆಸಿಡ್ ಅಂತ ಕೂಡ ಬರೀತೀವಿ. ಇದರ ವಿಶೇಷ ಗುಣಗಳು ಏನಪ್ಪ ಅಂತೇಳಿದ್ರೆ, ಇದು ಕೂಡ ಸಾಮಾನ್ಯ ತಾಪದಲ್ಲಿ ದ್ರವ ರೂಪದಲ್ಲಿ ಇರತಕ್ಕಂತಹ ವಸ್ತು ಆಗಿರುತ್ತೆ. ಇದನ್ನು ನಾವು ಬಳಸಿ ಬೇರೆ ಕ್ರಿಯೆಗಳಿಗೂ ಕೂಡ ಬಳಸ್ಕೋಬೋದು. ಇದನ್ನು ನಾವು ಬಳಸ್ಕೊಂಡು ಎಸ್ಟರೀಕರಣ, ಎಸ್ಟ್ರಿಫಿಕೇಷನ್ ಅಂತ ಹೇಳ್ತೀವಿ. ಏನು ಎಸ್ಟರೀಕರಣ? ಒಂದು ಸಾವಯವ ಆಮ್ಲಗಳು ಆಲ್ಕೋಹಾಲ್ನ ಜೊತೆ ವರ್ತಿಸಿ ಎಸ್ಟರ್ಗಳನ್ನು ಉತ್ಪತ್ತಿ ಮಾಡ್ತಕ್ಕಂತಹ ಕ್ರಿಯೆಗೆ ಎಸ್ಟರೀಕರಣ ಅಂತ ಕರಿತೀವಿ. ಇದರ ಉದಾಹರಣೆಗಳನ್ನು ನಾವು ತಿಳ್ಕೋಬೇಕಾಗತ್ತೆ. ಎಥನೋಯಿಕ್ ಆಮ್ಲ ಎಥನಾಲ್ನ ಜೊತೆ ಸೇರಿಸಿ ಈಥೈಲ್ ಎಥನೋಯೇಟ್ ಆಗುತ್ತೆ. ನೋಡಿ, ಎಥನಾಲ್ ಈಗ ಆಲ್ರೆಡಿ ನಾವು ಎಥನಾಲ್ ಗೊತ್ತು, ಸಿ ಎಚ್ ತ್ರೀ ಸಿ ಎಚ್ ಟು ಓ ಎಚ್ ಇದೆ, ಪ್ಲಸ್ ಸಿ ಎಚ್ ತ್ರೀ ಸಿ ಓ ಎಚ್ ಎಥನೋಯಿಕ್ ಆಮ್ಲ, ಇವೆರಡೂ ಸೇರಿದಾಗ ಈಥೈಲ್ ಎಥನೋಯೇಟ್ ಸಿ ಎಚ್ ತ್ರೀ ಈಥೈಲ್ ಎಥನೋಯೇಟ್ ಆಗಿ ಉತ್ಪತ್ತಿಯಾಗುತ್ತೆ. ಇದು ಒಂದು ಎಸ್ಟರ್. ಈ ಎಸ್ಟರ್ಗಳನ್ನು ಬಳಸ್ಕೊಂಡು ನಾವು ಸಾಬೂನುಗಳನ್ನು ಕೂಡ ತಯಾರು ಮಾಡ್ತೀವಿ.
ನೋಡಿ ಇಲ್ಲಿ ನಮಗೆ ಈಥೈಲ್ ಆಲ್ಕೋಹಾಲ್ ಮತ್ತು ಎಥನೋಯಿಕ್ ಆಮ್ಲವನ್ನು ಬಳಸಿ ಎಸ್ಟರ್ಗಳನ್ನು ಉತ್ಪತ್ತಿ ಮಾಡ್ತಕ್ಕಂಥದ್ದನ್ನು ನಾವು ಎಸ್ಟರೀಕರಣ ಅಂತ ಕರೀತೀವಿ ಮತ್ತೊಂದು ಇದರಲ್ಲಿ ನಾವು ಈ ಒಂದು ಆಲ್ಕೋಹಾಲ್ ಮತ್ತು ಆಮ್ಲಗಳನ್ನು ಸಾವಯವ ಆಮ್ಲಗಳನ್ನು ಗುರುತಿಸೋದಕ್ಕೆ ಕಾರ್ಬೋನೇಟ್ ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ಗಳನ್ನು ಹೇಗೆ ಬಳಕೆ ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ಒಂದು ಕ್ವಶನ್ ಇದೆ ಇಲ್ಲಿ ಎಥನೋಯಿಕ್ ಆಮ್ಲ ಆದರೆ ಕಾರ್ಬೋನೇಟ್ಗಳ ಜೊತೆಗೆ ವರ್ತಿ ಲೋಹದ ಕಾರ್ಬೋನೇಟ್ನ ಜೊತೆಗೆ ವರ್ತಿಸುತ್ತೆ ಆಲ್ಕೋಹಾಲ್ಗಳು ವರ್ತಿಸೋದಿಲ್ಲ ಇದರ ಮೂಲಕ ನಾವು ಅವುಗಳನ್ನು ಗುರುತಿಸ್ಬೋದು ಅಂತ ಬರೀಬೇಕಾಗುತ್ತೆ ಕೊನೆಯದಾಗಿ ಈ ಒಂದು ಅಧ್ಯಾಯದಲ್ಲಿ ಸಾಬೂನು ಮತ್ತು ಮಾರ್ಜಕಗಳು ಸಾಬೂನು ಮತ್ತು ಮಾರ್ಜಕಗಳು ಇದು 8ನೇ ತರಗತಿಯಲ್ಲೂ ಸ್ವಲ್ಪ ಕಲ್ತಿದ್ದೀವಿ ಇದು ಕೂಡ ಮುಖ್ಯವಾದಂತಹ ಅಂಶ ಸಾಬೂನುಗಳು ಉದ್ದ ಸರಪಳಿ ಇರತಕ್ಕಂತ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಸಿಯಂ ಲವಣಗಳು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಸಿಯಂ ಲವಣಗಳನ್ನು ಸಾಬೂನುಗಳು ಅಂತ ಕರಿತೀವಿ ಇದರ ಬಗ್ಗೆ ಏನು ಕ್ವೆಶ್ಚನ್ ಬರುತ್ತೆ ಸಾಬೂನುಗಳು ಕೊಳೆಯನ್ನು ನಿವಾರಿಸುವಲ್ಲಿ ಹೇಗೆ ಪ್ರಕ್ರಿಯೆಯನ್ನು ನಡೆಸುತ್ತೆ ಅಥವಾ ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ತಿಳಿಸಿ ಅಂತ ಕೇಳ್ತಾರೆ ಸಾಬೂನಿನಲ್ಲಿ ಎರಡು ತುದಿಗಳಿರುತ್ತೆ ಒಂದು ಅಯಾನಿಕ ತುದಿ ಮತ್ತೊಂದು ಅಯಾನಿಕವಲ್ಲದ ತುದಿ ಎರಡು ಎಂಡ್ ಇರುತ್ತೆ ಲೋಹದ ತುದಿ ಇರತಕ್ಕಂಥದ್ದು ಸೋಡಿಯಂ ಅಥವಾ ಪೊಟ್ಯಾಸಿಯಂ ಇದ್ದರೆ ಅದು ಅಯಾನಿಕ ತುದಿಯಾಗಿರುತ್ತೆ ಕಾರ್ಬಾಕ್ಸಿಲಿಕ್ ಆಮ್ಲದ ತುದಿ ಇದೆಯಲ್ಲ ಅದು ಅಯಾನಿಕವಲ್ಲದ ತುದಿ ಇದೆ ಇದು ಜಲಾಕರ್ಷಕ ತುದಿ ಅಯಾನಿಕ ತುದಿ ಜಲಾಕರ್ಷಕ ತುದಿ ಅಯಾನಿಕವಲ್ಲದ ತುದಿ ಜಲವಿಕರ್ಷಕ ತುದಿ ಈ ಜಲಾಕರ್ಷಕ ತುದಿ ನೀರಿನ ಜೊತೆ ವಿಲೀನ ಆದರೆ ಜಲ ಅಯಾನಿಕವಲ್ಲದ ಜಲವಿಕರ್ಷಕ ತುದಿ ಕೊಳೆಯನ್ನು ಸೇರಿಕೊಳ್ಳುತ್ತೆ ಯಾವುದೇ ಒಂದು ವಸ್ತುವಿನಲ್ಲಿ ಕೊಳೆ ಇದೆ ಅನ್ನೋದಾದರೆ ಅಲ್ಲಿ ಒಂದು ಮಿಸೈಲನ್ನು ಉಂಟು ಮಾಡುತ್ತೆ ಆಗ ಜಲಾಕರ್ಷಕ ತುದಿ ಇದನ್ನು ಹೊರಗಡೆ ತೆಗೆಯೋದಕ್ಕೆ ಸುಲಭವಾಗಿ ಸಹಾಯ ಮಾಡುತ್ತೆ ಇನ್ನೂ ಕಠಿಣವಾಗಿದ್ದರೆ ಅದನ್ನು ಉಜ್ಜೋದು ತೀಡೋದು ಮಾಡೋದರಿಂದ ತೆಗಿಬೋದು ಅನ್ನೋದನ್ನು ನಾವು ಬರೀಬೇಕಾಗುತ್ತೆ ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಅಂಶಗಳು ಸಾಬೂನಿನಲ್ಲಿ ಎರಡು ತುದಿ ಇದೆ ಒಂದು ಅಯಾನಿಕ ಅಯಾನಿಕವಲ್ಲದ್ದು ಅಯಾನಿಕ ಜಲಾಕರ್ಷಕ ಅಯಾನಿಕವಲ್ಲದ್ದು ಜಲವಿಕರ್ಷಕ ಅಯಾನಿಕ ಅಥವಾ ಜಲಾಕರ್ಷಕ ತುದಿ ನೀರಿನ ಜೊತೆ ಎಳೆಯುತ್ತೆ ಅಯಾನಿಕವಲ್ಲದ ತುದಿ ಅಥವಾ ಜಲವಿಕರ್ಷಕ ತುದಿ ಕೊಳೆಗಂಟುಕೊಳ್ಳುತ್ತೆ ಅದನ್ನು ತೆಗೆಯೋದಕ್ಕೆ ಸುಲಭ ಆಗುತ್ತೆ ಇದನ್ನು ಬರೀಬೇಕಾಗುತ್ತೆ ನಂತರ ನಾವು ಮಾರ್ಜಕ ಅಂತಂದಾಗ ನಾವು ಡಿಟರ್ಜೆಂಟ್ಸ್ ಅಂತ ಕರಿತೀವಿ ಸಲ್ಫೋನಿಕ್ ಆಮ್ಲಗಳ ಸೋಡಿಯಂ ಲವಣ ಸುಲಭವಾಗಿ ಬರೀರಿ ಸಲ್ಫೋನಿಕ್ ಆಮ್ಲಗಳ ಸೋಡಿಯಂ ಲವಣಗಳನ್ನು ನಾವು ಮಾರ್ಜಕ ಅಂತ ಕರಿತೀವಿ ಏನು ಇವೆರಡಕ್ಕೂ ವ್ಯತ್ಯಾಸ ಕೇಳ್ಬೋದು ಸಾಬೂನುಗಳು ಗಡಸು ನೀರಿನಲ್ಲಿ ತೊಳೆಯೋದಿಲ್ಲ ಮಾರ್ಜಕಗಳು ಗಡಸು ನೀರಿನಲ್ಲಿ ತೊಳೆಯುತ್ತೆ ಸಾಬೂನುಗಳನ್ನು ತಯಾರಿಸೋದಕ್ಕೆ ನೈಸರ್ಗಿಕ ವಸ್ತುಗಳನ್ನು ಬಳಸ್ತೀವಿ ಮಾರ್ಜಕಗಳನ್ನು ತಯಾರಿಸೋದಕ್ಕೆ ಆಮ್ಲಗಳನ್ನು ಬಳಸ್ತೀವಿ ಮಾರ್ಜಕಗಳು ಮಾಲಿನ್ಯ ಉಂಟು ಮಾಡುತ್ತೆ ಸಾಬೂನುಗಳು ಅಷ್ಟು ಮಾಲಿನ್ಯವನ್ನು ಉಂಟು ಮಾಡೋದಿಲ್ಲ ಅನ್ನೋದನ್ನು ತಿಳ್ಕೊಂಡ್ರೆ ಈ ಒಂದು ಅಧ್ಯಾಯದಲ್ಲಿ ಪರಿಪೂರ್ಣವಾದಂಥ ಅಂಶಗಳನ್ನು ನಾವು ಗಮನಿಸಿದಂಗೆ ಆಗುತ್ತೆ ರಸಾಯನಶಾಸ್ತ್ರದ ಮತ್ತೊಂದು ಅಧ್ಯಾಯವನ್ನು ನಾವು ಗಮನಿಸೋಣ ಅದು ಧಾತುಗಳ ಆವರ್ತನೀಯ ವರ್ಗೀಕರಣ ಧಾತುಗಳ ಆವರ್ತನೀಯ ವರ್ಗೀಕರಣ ನೋಡಿ ಈ ಒಂದು ಅಧ್ಯಾಯದಲ್ಲಿ ಸುಲಭವಾಗಿ ಅಂಕಗಳನ್ನು ಗಳಿಸ್ಬೋದು ನಾವು ಇಲ್ಲೂ ಕೂಡ ನಾವು ಎರಡು ಭಾಗವಾಗಿ ಮಾಡ್ಕೊಳ್ಳಿ ಒಂದು ನಿಯಮಗಳಿದೆ ಧಾತುಗಳ ಒಂದು ನಿಯಮಗಳಿದೆ ಅಲ್ಲಿ ಆವರ್ತಕ ನಿಯಮಗಳಿದೆ ಮತ್ತೊಂದು ಆಧುನಿಕ ಆವರ್ತಕ ಕೋಷ್ಟಕದ ಲಕ್ಷಣಗಳು ನೋಡಿ ತುಂಬ ಪ್ರಮುಖವಾಗಿ ಮೇಯ್ನ್ ಪಾಯಿಂಟ್ಸ್ಗಳನ್ನ ಮಾತ್ರ ನಾನು ಹೇಳಿಬಿಡ್ತೀನಿ ಒಂದು ಎಲ್ಲ ಧಾತುಗಳನ್ನು ಮೊದಲಿಗೆ ಲೋಹಗಳು ಅಲೋಹಗಳು ಮತ್ತು ಲೋಹಾಭಗಳು ಮೆಟಲಾಯ್ಡ್ಸ್ ಮೆಟಲ್ಸ್ ನಾನ್ ಮೆಟಲ್ಸ್ ಆ್ಯಂಡ್ ಮೆಟಲಾಯ್ಡ್ಸ್ ಅಂತೇಳಿ ನಾವು ಗುರುತಿಸ್ಕೊಂಡಿದ್ವಿ ನಂತರ ಅವುಗಳನ್ನು ಹೆಚ್ಚಾದಂಗೆಲ್ಲ ಅವುಗಳನ್ನು ವರ್ಗೀಕರಣ ಮಾಡ್ತಾ ಹೋಗ್ತಾ ಇದ್ದೀವಿ ಆ ವರ್ಗೀಕರಣದಲ್ಲಿ ಮೊಟ್ಟ ಮೊದಲಿಗೆ ಡೋಬರೈನರ ತ್ರಯಗಳ ನಿಯಮವನ್ನು ನಾವು ನೋಡ್ತೀವಿ ಟ್ರಯಡ್ ರೂಲ್ ನೋಡಿ ತುಂಬ ಸುಲಭ ಸಾದೃಶ್ಯ ಗುಣ ಇರತಕ್ಕಂತಹ ಮೂರು ಧಾತುಗಳನ್ನು ನಾವು ಗುಂಪುಗೂಡಿಸಿದಾಗ ಮಧ್ಯಮ ಧಾತುವಿನ ಪರಮಾಣು ರಾಶಿಯು ಉಳಿದೆರಡು ಧಾತುಗಳ ಪರಮಾಣು ರಾಶಿಯ
ಸರಿಸುಮಾರು ಸರಾಸರಿಗೆ ಸಮ ಅಂತೇಳಿ ಉದಾಹರಣೆಗೆ ನಾವು ಎ ಬಿ ಸಿ ಅನ್ನುವಂತಹ ಧಾತುಗಳನ್ನು ಗುಂಪು ಕೂಡಿಸೋದಾದರೆ ಬಿ ಎಂಬ ಧಾತುವಿನ ಪರಮಾಣು ರಾಶಿಯು ಎ ಮತ್ತು ಸಿ ಎಂಬ ಪರಮಾಣು ರಾಶಿಯ ಸರಿಸುಮಾರು ಸರಾಸರಿಗೆ ಸಮ ತುಂಬ ಸುಲಭ ಇದನ್ನು ನೇರವಾಗಿ ಕೊಡ್ತಾರ ಡೋಬರೈನರ್ ತ್ರಯಗಳ ನಿಯಮ ತಿಳಿಸಿ ಅಂತ ಕೊಟ್ರೆ ಸುಲಭ ಬರೆದ್ಬಿಡ್ತೀರಿ ಯಾವುದೋ ಒಂದು ಧಾತುಗಳನ್ನು ಕೊಟ್ಟು ರಾಶಿಗಳನ್ನು ಕೊಟ್ಟು ಡೋಬರೈನರ್ ತ್ರಯಗಳನ್ನು ಸಾಧಿಸಿ ಅಂತ ಕೂಡ ಕೇಳ್ಬೋದು ನಿಮಗೆ ಬಿ ಕೇಳಿದ್ರೆ ಸುಲಭವಾಗಿ ಬರೀಬೋದು ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿ ಬೈ ಟು ಅಂತ ಬರೀತೀವಿ ಅವರು ಬಿ ಕೊಟ್ಟಿದ್ದು ಎ ಕೊಟ್ಟಿದ್ದು ಸಿ ಅನ್ನು ಕಂಡುಹಿಡೀರಿ ಅನ್ನೋದಾದರೆ ನಾವು ಸುಲಭ ಅಲ್ಲಿ ಈಗ ನಾವು ಟೂ ಅನ್ನು ಈ ಕಡೆ ತಗೊಂಡು ಬನ್ನಿ ಟೂ ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿ ಆಗುತ್ತೆ ಸಿ ಕಂಡುಹಿಡಿಬೇಕಾದ್ರೆ ಸಿ ಅಲ್ಲೇ ಉಳ್ಕೊಳ್ಳಿ ಎ ಈ ಕಡೆ ಕಳಿಸಿ ಟೂ ಬಿ ಮೈನಸ್ ಎ ಇಸ್ ಈಕ್ವಲ್ ಟು ಸಿ ಈ ರೀತಿ ಮಾಡಿಕೊಂಡು ನಾವು ಲೆಕ್ಕ ಮಾಡಿದ್ರೆ ಒಂದು ಅಂಕದ ಒಂದು ಲೆಕ್ಕ ಬರಬಹುದು ಎರಡನೇ ನಿಯಮ ನ್ಯೂಲೆಂಡನ ಅಷ್ಟಕಗಳ ನಿಯಮದ ಬಗ್ಗೆ ತಿಳ್ಕೊಳ್ಳಿ ನ್ಯೂಲೆಂಡನ ಅಷ್ಟಕಗಳ ನಿಯಮ ನೋಡಿ ಅಷ್ಟಕ ಎಂಟು ಇವರು ಸ್ವಲ್ಪ ಮುಂದುವರೆದು ಧಾತುಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಬರೆದಾಗ ಪ್ರತಿ ಎಂಟನೆಯ ಧಾತು ಮೊದಲನೆಯ ಧಾತುವನ್ನು ಹೋಲುತ್ತದೆ ನೋಡಿ ಅಷ್ಟಕ ಈಗ ನಾವು ಒಂದು ಎರಡು ಮೂರು ನಾಲ್ಕು ಅಂತೇಳಿ ಬರ್ಕೊಂಡು ಹೋದರೆ ಏಳಾದ ತಕ್ಷಣ ಎಂಟನೆಯ ಧಾತು ಮೊದಲನೆಯ ಧಾತುವನ್ನು ಹೋಲುತ್ತದೆ ಅನ್ನೋದನ್ನು ಇವರು ಹೇಳ್ತಾ ಇದ್ದಾರೆ ಆದರೆ ಇವರ ಕಾಲದಲ್ಲಿ ಎಲ್ಲ ಧಾತುಗಳು ಇನ್ನೂ ಕಂಡುಹಿಡಿಯಲಾಗಿರಲಿಲ್ಲ ಇಷ್ಟೇ ಇರ್ಬೋದು ಅಂತೇಳಿ ಕೆಲವು ಕ್ಯಾಲ್ಸಿಯಂ ತನಕ ಮಾತ್ರ ಇದು ಸರಿ ಹೋಗುತ್ತೆ ಮುಂದಕ್ಕೆ ಅದು ಸರಿ ಹೋಗೋದಿಲ್ಲ ಆದ್ದರಿಂದ ಇದನ್ನು ಬಿಟ್ಟು ಇದಕ್ಕಿಂತ ಮುಂಚೂಣಿಯಲ್ಲಿರ್ತಕ್ಕಂತಹ ಒಂದು ಅಂಶಗಳನ್ನು ಗಮನಿಸ್ಕೊಂಡು ಮುಂದುವರಿತಾರೆ ಈ ಒಂದು ಆವರ್ತಕ ಕೋಷ್ಟಕದ ಜನಕ ಅಂತಲೇ ಹೇಳ್ತೀವಿ ಅವರು ಮೆಂಡಲೀವ್ ಮೆಂಡಲೀವರ ಆವರ್ತಕ ಕೋಷ್ಟಕ ಈ ಮೆಂಡಲೀವರವರು ಆವರ್ತಕ ಕೋಷ್ಟಕದಲ್ಲಿ ಅವರು ಕೂಡ ಪರಮಾಣು ರಾಶಿ ಸಂಖ್ಯೆಯನ್ನು ಗಣನೆಗೆ ತೆಗೆದುಕೊಳ್ತಾರೆ ಪರಮಾಣು ರಾಶಿ ಸಂಖ್ಯೆಯನ್ನು ಗಣನೆಗೆ ತೆಗೆದುಕೊಂಡು ಆ ಒಂದು ಮೆಂಡಲೀವರ ಆವರ್ತಕ ನಿಯಮವನ್ನು ನಾವು ನೋಡಿದಾಗ ಧಾತುಗಳ ಗುಣಲಕ್ಷಣಗಳು ಅವುಗಳ ಪರಮಾಣು ರಾಶಿ ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಗಳು ಅಂತೇಳಿ ನೋಡಿ ಧಾತುಗಳ ಗುಣಲಕ್ಷಣಗಳು ಅವುಗಳ ಪರಮಾಣು ರಾಶಿಯ ಆವರ್ತನೀಯ ಪುನರಾವರ್ತನೆಗಳು ಎಂಬ ಒಂದು ಅಂಶವನ್ನು ಗಮನದಲ್ಲಿಟ್ಕೊಂಡು ಅವರು ಒಂದು ಆವರ್ತಕ ಕೋಷ್ಟಕವನ್ನು ರಚಿಸ್ತಾರೆ ಇಲ್ಲಾದಂತಹ ಒಂದು ವ್ಯತ್ಯಾಸ ಏನಾಗುತ್ತೆ ಅವರು ಪರಮಾಣು ರಾಶಿ ಸಂಖ್ಯೆಯನ್ನು ಗಣನೆಗೆ ತೆಗೆದುಕೊಂಡಿರೋದ್ರಿಂದ ಒಂದೇ ಧಾತು ಬೇರೆ ಬೇರೆ ಪರಮಾಣು ರಾಶಿ ಸಂಖ್ಯೆ ಇರತಕ್ಕಂತಹ ಸಮಸ್ಥಾನಿಗಳನ್ನು ಹೊಂದಿದ್ದಾಗ ಅವುಗಳ ಸ್ಥಾನವನ್ನು ನಾವು ಎರಡು ಸ್ಥಾನ ಅಥವಾ ಮೂರು ಸ್ಥಾನವನ್ನು ಕೊಡಬೇಕಾಗುತ್ತೆ ಅದಕ್ಕೋಸ್ಕರ ಅದು ಒಂದು ನ್ಯೂನತೆ ಆಗುತ್ತೆ ಆದರೆ ಇಲ್ಲಿ ಅವರ ಅನುಕೂಲ ಅವರು ಏನೇನು ಅನುಕೂಲಗಳನ್ನು ಮಾಡಬಹುದು ಮೆಂಡಲೀವರು ಇದನ್ನು ಕೇಳ್ಬೋದು ಮೆಂಡಲೀವರ ಆವರ್ತಕ ಕೋಷ್ಟಕದ ಅನುಕೂಲಗಳೇನು ಅಂತ ಕೇಳ್ಬೋದು ಅವರು ಇನ್ನೂ ಕಂಡುಹಿಡಿಯದೇ ಇರತಕ್ಕಂತಹ ಒಂದು ಧಾತುಗಳಿಗೆ ಖಾಲಿ ಜಾಗವನ್ನು ಬಿಟ್ಟಿರ್ತಾರೆ ಅಲ್ಲಿ ಈ ಧಾತುಗಳನ್ನು ಹಾಕ್ಬೋದು ಅಂತೇಳಿ ಆ ಧಾತುಗಳ ಲಕ್ಷಣಗಳನ್ನು ಕೂಡ ಹೇಳಿರ್ತಾರೆ ಅದರ ಪರಮಾಣು ಸಂಖ್ಯೆ ಹೀಗಿರಬೇಕು ಪರಮಾಣು ರಾಶಿ ಸಂಖ್ಯೆಯನ್ನು ಹೀಗಿರಬೇಕು ಅನ್ನೋದನ್ನು ಕೂಡ ಅವ್ರು ತಿಳಿಸ್ಕೊಟ್ಟಿರ್ತಾರೆ ಆ ಮೆಂಡಲೀವರ ಆವರ್ತಕ ಕೋಷ್ಟಕದ ಅನುಕೂಲಗಳನ್ನು ಎರಡು ಅಂಕಗಳಿಗೆ ಕೇಳ್ಬೋದು ಇನ್ನು ನಾಲ್ಕನೇದಾಗಿ ಆಧುನಿಕ ಆವರ್ತಕ ಕೋಷ್ಟಕ ಆಧುನಿಕ ಆವರ್ತಕ ಕೋಷ್ಟಕ ಇದರ ನಿಯಮ ಆಧುನಿಕ ಆವರ್ತಕ ಕೋಷ್ಟಕದ ನಿಯಮ ಇಲ್ಲಿ ನೋಡಿ ಒಂದೇ ವ್ಯತ್ಯಾಸ ಇಲ್ಲಿ ಒಂದು ಸಾರಿ ಬರೀತೀನಿ ನಾನು ಧಾತುಗಳ ಲಕ್ಷಣಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಗಳು ಆವರ್ತನೀಯ ಪುನರಾವರ್ತನೆಗಳು ನೋಡಿ ಮೆಂಡಲೀವರು ಪರಮಾಣು ರಾಶಿ ಸಂಖ್ಯೆಯನ್ನು ತೆಗೆದುಕೊಂಡಿರೋದ್ರಿಂದ ಅಲ್ಲಿ ಸ್ವಲ್ಪ ನ್ಯೂನತೆ ಕಂಡುಬಂತು ಇಲ್ಲಿ ಮೋಸ್ಟ್ಲಿ ಆಧುನಿಕ ಆವರ್ತಕ ಕೋಷ್ಟಕದ ಜನಕ ಮೋಸ್ಟ್ಲಿ ಅವರು
ಆ ಪರಮಾಣು ರಾಶಿ ಸಂಖ್ಯೆಯ ಬದಲಾಗಿ ಪರಮಾಣು ಸಂಖ್ಯೆಯನ್ನು ಗಣನೆಗೆ ತೆಗೆದುಕೊಂಡಿರೋದ್ರಿಂದ ಆಧುನಿಕ ಆವರ್ತಕ ಕೋಷ್ಟಕ ಅದು ಚೆನ್ನಾಗಿ ಮೂಡ್ ಬಂದಿದೆ ಈ ನಾಲ್ಕು ನಿಯಮಗಳು ಮತ್ತೆ ಅವುಗಳಿಗೆ ಸಂಬಂಧಿಸಿದಂತಹ ಅಂಶಗಳನ್ನು ತಿಳ್ಕೊಂಡ್ರೆ ನಾವು ಒಂದು ಪಾರ್ಟ್ ಮುಗಿದಂಗಾಗುತ್ತೆ ಇನ್ನು ಮತ್ತೊಂದು ಪಾರ್ಟ್ ನೋಡಿದಾಗ ಆಧುನಿಕ ಆವರ್ತಕ ಕೋಷ್ಟಕದ ಲಕ್ಷಣಗಳನ್ನು ನೋಡ್ತೀವಿ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಅಡ್ಡ ಸಾಲುಗಳು ಇರ್ತವೆ ಅಡ್ಡ ಸಾಲುಗಳನ್ನು ಆವರ್ತಗಳು ಪೀರಿಯಡ್ಸ್ ಅಂತ ಕರಿತೀವಿ ಕಂಬ ಸಾಲುಗಳಿದೆ ಕಂಬ ಸಾಲುಗಳನ್ನು ಗುಂಪು ಅಂತ ಕರಿತೀವಿ ಗ್ರೂಪ್ ಆವರ್ತಗಳು ಏಳು ಆವರ್ತಗಳನ್ನು ಹೊಂದಿರುತ್ತೆ ಹದಿನೆಂಟು ಗುಂಪುಗಳನ್ನು ಹೊಂದಿರುತ್ತೆ ಕೆಲವು ಅಂಶಗಳನ್ನು ಕೇಳಬಹುದು ಅದರ ಮೇಲೆ ನಾವು ಸೊನ್ನೆ ಗುಂಪಿನ ಧಾತುಗಳು ಹದಿನೆಂಟನೇ ಗುಂಪಿನ ಧಾತುಗಳನ್ನು ಸೊನ್ನೆ ಗುಂಪಿನ ಧಾತುಗಳು ಅಂತ ಕರಿತೀವಿ ಯಾಕೆಂದರೆ ಅವು ಅತ್ಯಂತ ಹೊರ ಕವಚದಲ್ಲಿ ಪೂರ್ಣ ತುಂಬಿದಂತಹ ಎಲೆಕ್ಟ್ರಾನ್ಗಳಿರುತ್ತೆ ಅವುಗಳು ತುಂಬ ಕ್ರಿಯಾಶೀಲತೆ ಅಂದರೆ ಕ್ರಿಯಾಶೀಲತೆ ಇಲ್ಲದೇ ಇರತಕ್ಕಂತಹ ಒಂದು ಧಾತುಗಳಾಗಿರುತ್ತೆ ಅದಕ್ಕೋಸ್ಕರ ಅದನ್ನು ಸೊನ್ನೆ ಗುಂಪಿನ ಧಾತುಗಳು ವೇಲೆನ್ಸ್ ಎಲೆಕ್ಟ್ರಾನ್ಗಳು ಸೊನ್ನೆ ಅಂತ ಬರಿತೀವಿ ಅದಕ್ಕೋಸ್ಕರ ಹದಿನೆಂಟನೇ ಗುಂಪಿನ ಧಾತುಗಳನ್ನು ಸೊನ್ನೆ ಗುಂಪಿನ ಧಾತುಗಳು ಅಂತ ಕೂಡ ಕರಿತೀವಿ ಹದಿನೇಳನೇ ಗುಂಪಿನ ಧಾತುಗಳು ಹ್ಯಾಲೋಜನ್ಗಳಾಗಿರುತ್ತೆ ಈ ರೀತಿ ನಾವು ಕೆಲವು ಅಂಶಗಳನ್ನು ತಿಳ್ಕೊತಾ ಹೋಗಿರ್ತೀವಿ ನಂತರ ನಾವು ಇಲ್ಲಿ ಏನು ಪ್ರಮುಖವಾಗಿ ನಾವು ತಿಳ್ಕೋಬೇಕಾಗಿರೋದು ಅಂದರೆ ಪ್ರಶ್ನೆಯಲ್ಲಿ ಧಾತುಗಳ ಹೆಸರು ಮತ್ತು ಪರಮಾಣು ಸಂಖ್ಯೆಯನ್ನು ಕೊಟ್ಟಿರ್ತಾರೆ ಅವುಗಳು ಯಾವ ಗುಂಪು ಮತ್ತು ಯಾವ ಆವರ್ತ ಅಂತ ಕೇಳುವಂಥ ಸಂದರ್ಭ ಅಥವಾ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಬಂದಿರ್ತೀವಿ ಉದಾಹರಣೆಗೆ ನಮಗೆ ಕ್ಯಾಲ್ಸಿಯಂ ಅಂತ ತಿಳ್ಕೊಳ್ಳಿ ಕ್ಯಾಲ್ಸಿಯಂನ ಪರಮಾಣು ಸಂಖ್ಯೆ ಇಪ್ಪತ್ತಿದೆ ಅದರ ಎಲೆಕ್ಟ್ರಾನ್ ವಿನ್ಯಾಸ ಒಂದು ಎಸ್ ಎರಡು ಎರಡು ಎಸ್ ಎರಡು ಎರಡು ಪಿ ಆರು ಮೂರು ಎಸ್ ಎರಡು ಮೂರು ಪಿ ಆರು ನಾಲ್ಕು ಎಸ್ ಎರಡು ಇಲ್ಲಿ ಎಲೆಕ್ಟ್ರಾನ್ ವಿನ್ಯಾಸ ಬರೆಯೋದು ಗೊತ್ತಿದ್ರೆ ನಾವು ಆ ಧಾತುವಿನ ಗುಂಪು ಮತ್ತು ಆವರ್ತವನ್ನು ತಿಳ್ಕೋಬಹುದು ಇಲ್ಲಿ ಮತ್ತೆ ಅವುಗಳ ಗುಂಪು ಬ್ಲ್ಯಾಕ್ ಅನ್ನು ಕೂಡ ತಿಳ್ಬೋದು ಇದು ಅತ್ಯಂತ ಹೊರ ಕವಚದಲ್ಲಿ ಎಸ್ ರಕ್ಷಕ ತುಂಬಿಕೊಂಡಿರೋದ್ರಿಂದ ಕ್ಯಾಲ್ಸಿಯಂ ಅನ್ನೋದು ಎಸ್ ಬ್ಲ್ಯಾಕ್ ಧಾತು ಎಸ್ ಬ್ಲ್ಯಾಕ್ ಧಾತು ಆಗಿರುತ್ತೆ ಹೈಯೆಸ್ಟ್ ಎನರ್ಜಿ ಲೆವೆಲ್ ಅತ್ಯಂತ ಹೆಚ್ಚಿನ ಶಕ್ತಿ ಮಟ್ಟ ಯಾವುದು ಈ ಒಂದು ಎರಡು ಮೂರು ಅಂದರೆ ನಾಲ್ಕು ನಾಲ್ಕು ಅನ್ನೋದು ಅತ್ಯಂತ ಹೆಚ್ಚಿನ ಶಕ್ತಿ ಮಟ್ಟ ಆಗಿರೋದ್ರಿಂದ ಹೆಚ್ಚಿನ ಶಕ್ತಿ ಮಟ್ಟವು ಆವರ್ತವನ್ನು ತಿಳಿಸುತ್ತೆ ಇದು ನಾಲ್ಕನೇ ಆವರ್ತಕ್ಕೆ ಸೇರಿದೆ ಅದೇ ರೀತಿ ಅತ್ಯಂತ ವರ ಕವಚ ಯಾವುದು ನಾಲ್ಕು ಎಸ್ ನಾಲ್ಕು ಎಸ್ನಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳಿವೆ ಎರಡೇ ಎಲೆಕ್ಟ್ರಾನ್ ಇರೋದ್ರಿಂದ ಇದು ಎರಡನೇ ಗುಂಪು ಈ ರೀತಿ ನಾವು ಅಭ್ಯಾಸ ಮಾಡಿದ್ರೆ ಕೆಲವು ಮೂಲ ವಸ್ತುಗಳಿಗೆ ನಾವೆಲ್ಲವನ್ನು ತಿಳ್ಕೋಬಹುದು ಇದನ್ನು ಅಭ್ಯಾಸ ಮಾಡಿ ನಂತರ ನಾವು ಈ ಒಂದು ಆವರ್ತಕ ಕೋಷ್ಟಕಕ್ಕೆ ಸಂಬಂಧಿಸಿದಂತಹ ಅಂಶಗಳೇನೆಂದರೆ ಪರಮಾಣುವಿನ ತ್ರಿಜ್ಯ ಹೇಗೆ ವ್ಯತ್ಯಾಸ ಆಗುತ್ತೆ ಲೋಹೀಯ ಗುಣ ಹೇಗೆ ವ್ಯತ್ಯಾಸ ಆಗುತ್ತೆ ಅಯಾನೀಕರಣ ಶಕ್ತಿ ಹೇಗೆ ವ್ಯತ್ಯಾಸ ಆಗುತ್ತೆ ಇವುಗಳ ಬಗ್ಗೆ ತಿಳ್ಕೋಬೇಕು ಈಗ ನೋಡಿ ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿ ಇದು ಆವರ್ತ ಇದು ಗುಂಪು ಇಲ್ಲಿ ಪರಮಾಣುವಿನ ತ್ರಿಜ್ಯ ಇಲ್ಲಿ ಆವರ್ತದಲ್ಲಿ ಮುಂದೆ ಸಾಗಿದಂತೆ ಪರಮಾಣುವಿನ ತ್ರಿಜ್ಯ ಪರಮಾಣುವಿನ ತ್ರಿಜ್ಯ ಆವರ್ತದಲ್ಲಿ ಮುಂದೆ ಹೋದಂತೆಲ್ಲ ಕಡಿಮೆ ಆಗುತ್ತೆ ಪರಮಾಣುವಿನ ತ್ರಿಜ್ಯ ಗುಂಪಿನಲ್ಲಿ ಕೆಳಗೆ ಬಂದಂತೆ ಜಾಸ್ತಿ ಆಗುತ್ತೆ ತ್ರಿಜ್ಯ ಪರಮಾಣುವಿನ ತ್ರಿಜ್ಯ ನೆಕ್ಸ್ಟ್ ಲೋಹದ ಗುಣ ನೋಡಿ ಲೋಹದ ಗುಣ ಅಂತ ಬರ್ತಿದ್ದೀನಿ ಲೋಹದ ಗುಣ ಕೂಡ ಆವರ್ತದಲ್ಲಿ ಮುಂದೆ ಹೋದಂತೆಲ್ಲ ಲೋಹದ ಗುಣ ಕಡಿಮೆ ಆಗುತ್ತೆ ತ್ರಿಜ್ಯ ಗುಂಪಿನಲ್ಲಿ ತೆಳಗಡೆ ಬಂದಂಗೆ ಲೋಹದ ಗುಣ ಕೂಡ ಜಾಸ್ತಿ ಆಗುತ್ತೆ ಅಯಾನೀಕರಣ ಶಕ್ತಿ ಅಯೋನೈಸೇಷನ್ ಎನರ್ಜಿ ಏನು ಅಯೋನೈಸೇಷನ್ ಎನರ್ಜಿ ಅಥವಾ ಅಯಾನೀಕರಣ ಶಕ್ತಿ ಅಂದರೆ ಅತ್ಯಂತ ಹೊರ ಕವಚದಲ್ಲಿರ್ತಕ್ಕಂಥ ಎಲೆಕ್ಟ್ರಾನನ್ನು ತೆಗೆದುಹಾಕಲು ಬೇಕಾಗಿರ್ತಕ್ಕಂತಹ ಶಕ್ತಿ ಇದು ಅಯಾನೀಕರಣ ಶಕ್ತಿ ಅಂತ ಬರ್ಕೊಳ್ಳಿ ಇಲ್ಲಿ ನೀವು ಪುಸ್ತಕದಲ್ಲಿ ಅಥವಾ ಒಂದು ಬೈಂಡ್ ಬುಕ್ಕಲ್ಲಿ ಅಯಾನೀಕರಣ ಶಕ್ತಿ ಆವರ್ತದಲ್ಲಿ ಮುಂದೆ ಹೋದಂತೆಲ್ಲ ಜಾಸ್ತಿ ಆಗುತ್ತೆ ಗುಂಪಿನಲ್ಲಿ ತೆಳಗಡೆ ಬಂದಂತೆಲ್ಲ ಅಯಾನೀಕರಣ ಶಕ್ತಿ ಕಡಿಮೆ ಆಗುತ್ತೆ ನೋಡಿ ಒಂದು ಮೂರ್ನಾಲ್ಕು ಪಾಯಿಂಟ್ಗಳನ್ನು ನಾವು ತಿಳ್ಕೊಂಡಾದರೆ ಅವರು ಕೊಟ್ಟಿರ್ತಕ್ಕಂತಹ ಧಾತುಗಳು ಅಥವಾ ಇತ್ಯಾದಿಗಳನ್ನು ನಾವು ಅವುಗಳ ಗುಣಲಕ್ಷಣಗಳಿಗೆ ಸಂಬಂಧಪಟ್ಟ ಹಾಗೆ ಬರಿಬೋದು ಅವರು ನೇರವಾಗಿ ಕೊಡೋದಿಲ್ಲ ಕೊಟ್ಟರೆ ಸುಲಭವಾಗಿ ಬರಿಬೋದು ಆ ಧಾತುಗಳ ಹೆಸರು
ಪರಮಾಣು ಸಂಖ್ಯೆಯನ್ನು ಕೊಟ್ಟಿರ್ತಾರೆ ಅವುಗಳನ್ನು ಪರಮಾಣು ಗಾತ್ರದ ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಥವಾ ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದಾಗ ನಾವು ಎಲೆಕ್ಟ್ರಾನ್ ವಿನ್ಯಾಸ ಗೊತ್ತಿರಬೇಕು ಅದು ಯಾವ ಗುಂಪಿಗೆ ಸೇರುತ್ತೆ ಯಾವ ಆವರ್ತಕ್ಕೆ ಸೇರುತ್ತೆ ಅಂತ ಗೊತ್ತಿರಬೇಕು ಅಷ್ಟು ಗೊತ್ತಿದ್ರೆ ನಾವು ಅವುಗಳನ್ನು ಬರೆಯೋದಕ್ಕೆ ಅಥವಾ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ತುಂಬ ಸುಲಭ ಆಗುತ್ತೆ